ಮಲ್ಲಿಗೆ ನಗರಿ ಮೈಸೂರಿನ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣಾ ದಿನಾಂಕ ವಿಳಂಬವಾಗ್ತಾ ಇದೆ ರಾಜ್ಯ ಸರ್ಕಾರ ದಿನಾಂಕ ಘೋಷಣೆ ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ ಇನ್ನು ಬಿಜೆಪಿ ನಾಯಕರ ವಿರುದ್ಧ ಜೆಡಿಎಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಮೀಸಲಾತಿ ಪ್ರಕಟಗೊಂಡು ಹತ್ತು ದಿನ ಕಳೆದರೂ ಕೂಡ ಚುನಾವಣೆಯ ದಿನಾಂಕ ನಿಗದಿಯಾಗಿಲ್ಲ ಬಿಜೆಪಿಯವರು ಉದ್ದೇಶ ಪೂರ್ವಕವಾಗಿ ಚುನಾವಣೆಯನ್ನ ತಡ ಮಾಡ್ತಿದ್ದಾರೆ ಚುನಾವಣೆ ತಡ ಮಾಡ್ತಿರುವ ಹಿಂದಿನ ರಾಜಕೀಯ ಉದ್ದೇಶ ಆದರೂ ಏನು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಪಾಲಿಕೆಯಲ್ಲಿ ಕೌನ್ಸಿಲ್ ಸಭೆ ನಡೆಯದೆ ಆಡಳಿತ ಯಂತ್ರ ಕುಸಿತ ಇರುವಂತದ್ದು ಕೈತೆನೆ ಮೈತ್ರಿ ಅಭಿವೃದ್ಧಿ ಆಡಳಿತ ಸಹಿಸಲಾರದೆ ಈ ರೀತಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಶೀಘ್ರವೇ ಚುನಾವಣೆಯ ದಿನಾಂಕ ಪ್ರಕಟವಾಗಬೇಕಾಗಿದೆ ಈ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಪಾಲಿಕೆ ಆಡಳಿತ ಪಕ್ಷದ ಜೆಡಿಎಸ್ನ ಪಾಲಿಕೆ ಸದಸ್ಯ ಪ್ರೇಮಾ ಶಂಕರೇಗೌಡ ಆರೋಪಿಸಿದ್ದಾರೆ ಈ ಹಿಂದೆಯೇ ಮೇಯರ್ ಹಾಗೂ ಉಪಮೇಯರ್ನ ಮೀಸಲಾತಿಯನ್ನ ಪ್ರಕಟ ಮಾಡಲಾಗಿದೆ ಆದರೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯ ದಿನಾಂಕವನ್ನ ಇನ್ನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ ಯಾಕೆ ಈ ರೀತಿ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಜೆಡಿಎಸ್ನ ನಾಯಕರು ಪಾಲಿಕೆ ಸದಸ್ಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ರಾಜ್ಯ ಸರ್ಕಾರ ದಿನಾಂಕ ಘೋಷಣೆ ಮಾಡುವಲ್ಲಿ ವಿಳಂಬವನ್ನ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಜೆಡಿಎಸ್ ನಾಯಕರು ಆರೋಪ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಯಶಸ್ ಮಾವತೂರ್ ನೀಡಲಿದ್ದಾರೆ ಯಶಸ್ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ನ ಮೀಸಲಾತಿ ಪ್ರಕಟವಾಗಿ ಬಹಳಷ್ಟು ದಿನಗಳು ಕಳೆದಿವೆ ಆದರೆ ಇನ್ನೂ ಕೂಡ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಹೀಗಾಗಿ ಜೆಡಿಎಸ್ನ ಪಾಲಿಕೆ ಸದಸ್ಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದರಿಂದ ನಿಜಕ್ಕೂ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ ಏನು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಉಪ ಉಪಮೇಯರ್ ಚುನಾವಣೆ ಅಥವಾ ಏನು ಉಪಮೇಯರ್ನ ಮೀಸಲಾತಿ ಪ್ರಕಟಗೊಂಡು ಸಾಕಷ್ಟು ದಿನಗಳು ಕಳೆದರೂ ಕೂಡ ಇನ್ನೂ ಕೂಡ ಚುನಾವಣಾ ದಿನಾಂಕವನ್ನು ಪ್ರಾದೇಶಿಕ ಆಯುಕ್ತರು ಪ್ರಕಟ ಮಾಡಿಲ್ಲ ಈ ಹಿಂದೆ ಏನು ಬಿ ಜೆ ಪಿ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ ಅಂತೇಳಿ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಕೌನ್ಸಿಲ್ ಸಭೆಯಾಗಿ ಮೂರು ತಿಂಗಳಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಆಡಳಿತ ಯಂತ್ರ ಕೂಡ ಸಂಪೂರ್ಣವಾಗಿ ಪಾಲಿಕೆಯಲ್ಲಿ ಕುಸಿತಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅನುದಾನಗಳನ್ನ ಬಿಡುಗಡೆ ಆಗಬೇಕು ಅಂದರೆ ಕೌನ್ಸಿಲ್ನ ಅನುಮೋದನೆ ಬೇಕಾಗ್ತಿದೆ ಆದರೆ ಕೌನ್ಸಿಲ್ ಮೂರು ಮೂರ್ನಾಲ್ಕು ಆ ತಿಂಗಳು ಕಳೀತಾ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಹೀಗಾಗಿ ಏನು ಮೇಯರ್ ಆಯ್ಕೆ ಏನಿದೆ ಈ ಆಯ್ಕೆಗೆ ಚುನಾವಣೆ ಒಂದು ದಿನಾಂಕ ನಿಗದಿ ಆಗಬೇಕು ಇದಾಗದೇ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ಏನು ಪಾಲಿಕೆಯಲ್ಲಿ ಆಗೋದಿಲ್ಲ ಎಂಬತಕ್ಕಂಥದ್ದು ಏನು ಜೆ ಡಿ ಎಸ್ನ ಅಥವಾ ಏನು ಕಾಂಗ್ರೆಸ್ನ ಪಾಲಿಕೆ ಸದಸ್ಯರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಮೇಯರ್ ಚುನಾವಣೆ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ರಾಜಕೀಯವನ್ನ ಬಿ ಜೆ ಪಿ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಚುನಾವಣೆ ಮುಂದೂಡುವಂತಹ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಐದು ವರ್ಷ ಆಡಳಿತವನ್ನು ಏನು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಮಾಡ್ತದೆ ಇದರಲ್ಲಿ ಏನು ಎರಡು ವರ್ಷ ಎರಡು ಬಾರಿ ಏನು ಕಾಂಗ್ರೆಸ್ ಪಕ್ಷದವರು ಮೇಯರ್ ಸ್ಥಾನವನ್ನು ಪಡೀತಾರೆ ಮೂರು ಬಾರಿ ಜೆ ಡಿ ಎಸ್ ಸ್ಥಾನದ ಮೇಯರನ್ನು ಪಡೀತಾರೆ ಕೊನೆ ಬಾರಿ ಹೋಗುವಂತಹ ಮೇಯರ್ಗೆ ಅವಧಿ ಸಂಪೂರ್ಣ ಕಡಿಮೆ ಇರತಕ್ಕಂಥದ್ದು ಹೀಗಾಗಿ ಈ ರೀತಿಯಾದಂತಹ ಒಂದು ಇಕ್ಕಟ್ಟಿನಲ್ಲಿ ಏನು ಕೊನೆ ಬಾರಿ ಹೋಗುವಂತಹ ಮೇಯರ್ ಸಿಲುಕೊಳ್ತಾರೆ ಕಾಲಾವಧಿ ಕೂಡ ಸಾಕಷ್ಟು ಕಡಿಮೆ ಬರ್ತದೆ ಹೀಗಾಗಿ ಈ ಒಂದು ದುರುದ್ದೇಶದಿಂದ ಈ ರೀತಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಎಂಬುದು ಒಂದು ಗಂಭೀರವಾದಂಥ ಆರೋಪ ಆಗಿರ್ತಕ್ಕಂಥದ್ದು ಹೀಗಾಗಿ ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅತಿ ಬೇಗ ಅತಿ ಶೀಘ್ರದಲ್ಲೇ ಒಂದು ಚುನಾವಣೆ ದಿನಾಂಕವನ್ನು ಪ್ರಕಟ ಮಾಡಬೇಕು ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿಯಾದಂತಹ ಒಂದು ರಾಜಕಾರಣವನ್ನು ಮಾಡಬಾರ್ದು ಅನ್ನೋದು ಕೂಡ ಜೆ ಡಿ ಎಸ್ ಆಡಳಿತ ಪಕ್ಷದವರ ಒಂದು ಸಾಕಷ್ಟು ರೀತಿಯಾದಂಥ ಒತ್ತಾಯ ಆಗಿರ್ತಕ್ಕಂಥದ್ದು ಪೂಜಾ ಈಗ ಏನಾಗಿದೆ ಅಂತಂದರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಯಿಂದ ಇಲ್ಲಿ ಪಾಲಿಕೆ ಆಡಳಿತನ ನಡೆಸ್ತಾ ಇದ್ದೀವಿ ಈ ಕರ್ನಾಟಕ ಸರ್ಕಾರ ಇರುವಂಥದ್ದು ಬಿ ಜೆ ಪಿಯವ್ರದ್ದು ಈ ಮೈಸೂರಿನಲ್ಲಿ ನಡೀತಾ ಇರುವಂಥ ನಗರ ಪಾಲಿಕೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇವರಿಗೆ ಕೆಟ್ಟ ಹೆಸರು ಬರಲಿ ಅನ್ನೋ ದುರುದ್ದೇಶ ಇರ್ಬೋದು ಸರ್ಕಾರಕ್ಕೆ ಅಂತ ನಮ್ಮದಾದರೂ ಅನಿಸಿಕೆ ಈಗಾಗಲೇ ಮೇಯರ್ ಅವರ ಆಡಳಿತಾವಧಿ ಮುಗಿದು ನವೆಂಬರ್ ಹದಿನೇಳನೇ ತಾರೀಕು ಮುಗಿದಿದೆ ಕಳೆದ ಹತ್ತು ದಿನದಿಂದ ಅವರು ಮೀಸಲಾತಿನ ಪ್ರಕಟಣೆ ಮಾಡಿದ್ದಾರೆ ಹತ್ತು ದಿನದ ಹಿಂದೆ ಮೀಸಲಾತಿ ಪ್ರಕಟಣೆ ಮಾಡಿದರೂ ಕೂಡ ಇದುವರೆಗೆ ಮೇಯರ್ ಚುನಾವಣೆಗೆ ದಿನಾಂಕನ ನಿಗದಿ ಮಾಡಿಲ್ಲ ಈಗ ಆಲ್ರೆಡಿ ಆಗಲೇ ಎರಡು ತಿಂಗಳಾಗ್ತಾ ಬರ್ತಾಯಿದೆ ಹೀಗೆ ಆದರೆ ಮುಂದೆ ಬರುವಂಥ ಕೊನೆಯಲ್ಲಿ ಅವಧಿನಲ್ಲಿ ಏನು ಮೇಯರ್ ಇರ್ತಾರೆ ಅವರು ಆರು ತಿಂಗಳು ಕೂಡ ಅಧಿಕಾರ ನಡೆಸೋಕ್ಕಾಗಲ್ಲ ಯಾವುದೇ ಒಬ್ಬ ಮೇಯರು ಅವರು ಅಧಿಕಾರಕ್ಕೆ ಬಂದಾಗ ಮೈಸೂರು ನಗರ ಪಾಲಿಕೆ ಆಡಳಿತ ತಿಳ್ಕೊಳ್ಳೋಕೆ ಎರಡು ತಿಂಗಳು ಬೇಕಾಗುತ್ತೆ ಮತ್ತು ಅವರು ಆಡಳಿತ ನಡೆಸ್ಕೊ ನಡೆಸೋಕ್ಕೆ ತರೋ ಭಾಳಷ್ಟು ಸಮಯ ಹಿಡಿಯುತ್ತೆ ಹೀಗೆ ಆಗ್ತಾ ಇರಬೇಕಾದ್ರೆ ಕೊನೆಯ ಅವಧಿಯಲ್ಲಿ ಆಡಳಿತನೇ ಮಾಡೋಕ್ಕಾಗದೆ ನಮ್ಮ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಗೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಆಗಲಿ ಅನ್ನೋ ದುರುದ್ದೇಶ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಅನ್ನೋದು ನಮ್ಮ ಅಂಬೋಣ ಹಾಗಾಗಿ ಈಗ ನಾವು ಈ ಮೂಲಕ ಮಾನ್ಯ ಬಿ ಜೆ ಪಿ ಸರ್ಕಾರದವರ ಕೇಳ್ಕೊಳ್ತಾ ಇರೋದಿಷ್ಟೇ ಈ ಕೂಡಲೇ ತಾವು ಮೇಯರ್ ದಿನಾಂಕನ ನಿಗದಿ ಮಾಡಿ ಮೈಸೂರು ನಗರ ಪಾಲಿಕೆ ಆಡಳಿತ ವೈಖರಿ ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮೇಯರ್ನ ದಿನಾಂಕ ಘೋಷಣೆ ಮಾಡಿ ಮೇಯರ್ನ ಮಾಡಬೇಕು ಅಂತ ನಾನು ಈ ಮೂಲಕ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ